ಕಳೆದ ಆಗಸ್ಟ್ 1ನೇ ತಾರೀಕು ಚೋರಘಟ್ಟ ಗ್ರಾಮದಲ್ಲಿ ಒಂದು ಇನ್ಸಿಡೆಂಟ್ ಅನ್ನು ನಡೆಯುತ್ತೆ. ಸುಮಾರು ಒಂದು 40-50 ಜನ ಗುಂಪು ಕಟ್ಟಿಕೊಂಡು ಈ ನಾರಾಯಣಪ್ಪ ಅನ್ನೋರ ಜಮೀನ ಮೇಲೆ ಅವರು ದಾಳಿ ಮಾಡ್ತಾರೆ, ಇವರ ಮಕ್ಕಳ ಮೇಲೆ ಅವರು ಅಟ್ಯಾಕ್ ಮಾಡ್ತಾರೆ. ಎಫ್ಐಆರ್ ಅಲ್ಲಿ ಪ್ರಮುಖ ಆರೋಪಿ ಕೋಲಾರದ ಕಸಬಾ ಹೋಬಳಿಯ ಏನು ಸಹಕಾರ ಸಂಘ ಬ್ಯಾಂಕ್ ಇದೆ ಅದರ ಅಧ್ಯಕ್ಷ ಆಗಿರುವಂತಹ ಸೀನಪ್ಪ. ಈ ಆರೋಪಿಯನ್ನ ಬಂಧಿಸಬೇಕು ಅಂತಮೇಲೆ ಕೇಸ್ ಆದರೂ ಸಹ ಇಲ್ಲಿವರೆಗೂ ಸಹ ಪೊಲೀಸ್ ಇಲಾಖೆ ಬಂಧಿಸೋದಿಲ್ಲ ಅನ್ನುವಂಥದ್ದು. ಮತ್ತು ಈತನಿಗೆ ಸಪೋರ್ಟಿವ್ ಆಗಿ ಇವತ್ತು ನಮ್ಮ ಕೋಲಾರದ ಜನಪ್ರತಿನಿಧಿಗಳಾದಂತಹ ಪ್ರಮುಖವಾಗಿ ಕಾಂಗ್ರೆಸ್ನ ಆಲಿ ಶಾಸಕರಾಗಿರುವಂತಹ ಕತ್ತೂರು ಮಂಜುನಾಥ್ ಅವರು ಮತ್ತು ಆಲಿ ಎಂಎಲ್ಸಿ ಅನಿಲ್ ಕುಮಾರ್ ಅವರು ಇವತ್ತು ಆರೋಪಿಯನ್ನು ಬಂಧಿಸಬಾರದು ಅಂತೇಳಿ ಪೊಲೀಸರಿಗೆ ಒತ್ತಡ ಹಾಕ್ತಿದ್ದಾರೆ ಅನ್ನುವಂಥದ್ದು. ಇದು ಯಾಕೆ ನಾವು ಇಷ್ಟೊಂದು ಗಂಭೀರವಾದ ಆರೋಪವನ್ನು ಅವ್ರಿಗೆ ಮಾಡ್ತಾ ಇದ್ದೀವಿ ಅಂತಂದರೆ, ಆಗಸ್ಟ್ 1ನೇ ತಾರೀಕು ಘಟನೆ ನಡೆದ ದಿವಸ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರಿಗೆ ನಾನೇ ಮಾತಾಡ್ತೇನೆ, ನೇರವಾಗಿ ಮಾತಾಡ್ತೇನೆ. ನೋಡಿ, ನಿಮ್ಮ ಜೊತೆ ಇರುವಂತಹ ಶ್ರೀನಿವಾಸಪ್ಪ ಅನ್ನೋರು ಈ ರೀತಿ ನಾರಾಯಣಪ್ಪ ಅನ್ನೋರ ಮೇಲೆ ಹಿಂಗೆ ದೌರ್ಜನ್ಯ ಮಾಡ್ತಿದ್ದಾರೆ, ದಯವಿಟ್ಟು ಅದನ್ನು ತಾವು ಕೂತು ಮಾತಾಡಬೇಕು ಅಂತ ನಾವು ಹೇಳ್ತೇವೆ. ನಮ್ಮ ಗಮನಕ್ಕೆ ಯಾವುದು ಬಂದಿಲ್ಲ, ನಾವು ನೋಡ್ತೇವೆ ಅಂತೇಳಿ ಹೇಳ್ತಾರೆ, ಆಯ್ಕೆ ಉತ್ತರವನ್ನು ಕೊಡ್ತಾರೆ. ಅದಾದ ಮೇಲೇ ಎಫ್ಐಆರ್ ಮಾಡಬಾರ್ದು, ಅರೆಸ್ಟ್ ಮಾಡಬಾರ್ದು ಅವರನ್ನು ಅಂತೇಳಿ ಪೊಲೀಸ್ನವರಿಗೆ ಅವ್ರ ಕಡೆಯಿಂದನೂ ಪ್ರೆಜರ್ ಹೋಗುತ್ತೆ. ನಾವು ಅನಿಲ್ ಕುಮಾರ್ ಮತ್ತು ಕೊತ್ತೂರು ಮಂಜುನಾಥ್ ಅವರಿಗೆ ಈ ಸಂದರ್ಭದಲ್ಲಿ ಕೇಳೋದಿಷ್ಟೇನೆ, ಕಾಂಗ್ರೆಸ್ ಸರ್ಕಾರ ದಲಿತರು ಮತ್ತು ಅಲ್ಪಸಂಖ್ಯಾತರ ಹೆಸರು ಹೇಳಿಕೊಂಡು ಅವ್ರಿಗೆ ರಕ್ಷಣೆ ಕೊಡ್ತೀವಿ ಅಂತೇಳಿ ಅಧಿಕಾರಕ್ಕೆ ಬಂದ್ರಿ. ಬಹುಸಂಖ್ಯಾತ ದಲಿತರು ಅಲ್ಪಸಂಖ್ಯಾತರು ನಿಮ್ಮನ್ನು ಬೆಂಬಲಿಸಿದ್ದಾರೆ, ಕಳೆದ ಚುನಾವಣೆಯಲ್ಲಿ ನಿಮ್ಗೆ ಮತ ಕೊಟ್ಟಿದ್ದಾವೆ, ಆದಾಗಲೇ ನೀವು ದೊಡ್ಡ ಬಹುಮತದಲ್ಲಿ ಇವತ್ತು ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಿದ್ದೀರಿ. ಅಧಿಕಾರಕ್ಕೆ ಬಂದಂತಹ ನೀವು ನಿಮ್ಮ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಯಾರೋ ಒಬ್ಬ ಹಿಂದೆ 420 ಕೇಸಲ್ಲಿ ಫಿಟ್ ಆಗಿದ್ದಂತಹ ಮಾಜಿ ರೌಡಿ ಶೀಟರ್ ಒಬ್ಬರಿಗೆ ನೀವು ಸೆಕ್ಯೂರಿಟಿ ಕೊಡಕ್ಕೆ ನಿಂತಿದ್ದೀರಿ. ಜಿಲ್ಲೆಯಲ್ಲಿ ನಿಮ್ಮನ್ನು ಜನಪ್ರತಿನಿಧಿಗಳಾಗಿ ಆಯ್ಕೆ ಮಾಡಿರುವಂಥದ್ದು ಜನ ರೌಡಿ ಶೀಟರ್ಗಳಿಗೆ ಅಥವಾ 420ಗಳಿಗೆ ರಕ್ಷಣೆ ಕೊಡೋದಕ್ಕಲ್ಲ, ಜನಸಾಮಾನ್ಯರ ಪರವಾಗಿ ಧ್ವನಿ ಎತ್ತಲಿ ಅಂತೇಳಿ. ಅದೇ ಈ ರೀತಿ ಯಾವುದೇ ಕೇಸ್ ಬಂದರೂ ಕೂಡ ಅನಿಲ್ ಕುಮಾರ್ ಅವರು ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಎಂ ಎಲ್ ಸಿ ಅನಿಲ್ ಕುಮಾರ್ ಅವರು ಏನೇ ದಲಿತರ ಅಟ್ರಾಸಿಟಿ ವಿಚಾರಗಳು ಬಂದಾಗಿರ್ಬೋದು, ಏನೇ ಇದ್ರು ಕೇಸ್ ಮಾಡೋ ತಗನಿಂದ ಹಿಡಿದು ಆರೋಪಿಗಳನ್ನು ಅರೆಸ್ಟ್ ಮಾಡೋ ತಗನಿಂದ ಹಿಡಿದು ಒಂದು ರೀತಿ ಪಾಳೆಗಾರ ರೀತಿ ಅನಿಲ್ ಕುಮಾರ್ ಅವರು ಬಿಹೇವ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಇವತ್ತು ಜನಸಾಮಾನ್ಯರು ಸಹ ಮಾತಾಡ್ತಿದ್ದಾರೆ ಅನ್ನುವಂಥದ್ದು. ಏನು ಈ ವ್ಯಕ್ತಿಗೆ ಪರವಾಗಿ ನಿಲ್ಲಬೇಕಾದ ಹಿತಾಸಕ್ತಿ ಏನಿತ್ತು ನಿಮಗೆ? ಈ ವ್ಯಕ್ತಿಯ ಪರವಾಗಿ ನಿಲ್ಲಬೇಕಾದಂತಹ ಹಿತಾಸಕ್ತಿ ಏನಿದೆ ಅನಿಲ್ ಕುಮಾರ್ ಅವರಿಗೆ, ಕೊತ್ತೂರು ಮಂಜುನಾಥ್ ಅವರಿಗೆ ಅನ್ನೋಂಥ ಇದನ್ನ ನಾವು ಪ್ರಶ್ನೆ ಮಾಡ್ತೇವೆ.